ನಿಮ್ಮ ಕಾರ್ಯಕರ್ತರ ಆಕ್ರೋಶ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ, ನಿಮ್ಮ ರಾಜ್ಯಾಧ್ಯಕ್ಷರ ಕಾರನ್ನು ಸಮೇತ ಮುಚ್ಚಿ ಹಾಕ್ಲಿಕ್ಕೆ ಏನಾಗಿದೆ ನಿಮ್ಮ ಕಣ್ಣೆದುರುಗಡೆಗೆ ಇದೆ. ನಿಮ್ಮ ನಾಯಕರುಗಳೆಲ್ಲ ಕಾರ್ಯಕರ್ತರ ಮಧ್ಯೆ ಅವರನ್ನು ರಕ್ಷಣೆ ಮಾಡುವಂಥ ಪರಿಸ್ಥಿತಿ, ಅದು ಆ ಥರದ ಆಕ್ರೋಶ ಇದೆ. ಅದಕ್ಕಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ನೋಡಿ, ಆಕ್ರೋಶ ಎಷ್ಟು ಜನ ರಾಜೀನಾಮೆ ಕೊಟ್ಟರು? ಅವರ ಆಕ್ರೋಶವನ್ನು ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯಸ್ಥರ ಜೊತೆಗೂ ಕೂಡ ಚರ್ಚೆ ನಡೆಸಿದ್ದೀವಿ. ಕೆಲವು ಸಂಗತಿ ನಾನು ಇಲ್ಲಿ ಬಹಿರಂಗಪಡಿಸೋಕ್ಕೆ ಸಾಧ್ಯ ಇಲ್ಲ. ನಾವು ಏನು ಬಿಗಿ ಕ್ರಮ ತಗೊಳ್ಬೇಕು ಅನ್ನೋದು ಹೇಳಿದ್ವಿ, ಸೂಚನೆಯನ್ನು ಕೂಡ ಕೊಟ್ಟಿದ್ದೀವಿ. ನಾನು ಇಲ್ಲಿ ಕೆಲವು ಸಂಗತಿನ ಹೇಳೋಕ್ಕಾಗಲ್ಲ. ಸರ್, ಇತ್ತೀಚೆಗೆ ಸಿದ್ದರಾಮೋತ್ಸವ ಅಂತ ಒಂದು ಕಾರ್ಯಕ್ರಮ ಇತ್ತು ದಾವಣಗೆರೆಯಲ್ಲಿ. ಅವರ ಕಾಂಗ್ರೆಸ್ ಪಕ್ಷದ ಪ್ರಕಾರ ಅವರಿಗೆ ಅಭೂತಪೂರ್ವವಾದ ಯಶಸ್ಸು, ಜನಬೆಂಬಲ ಸಿಕ್ಕಿದೆ. ಆ ಜನಬೆಂಬಲದ ಮೂಲಕ BJP ಅವರ ರಣೋತ್ಸವ ಉಡುಗಿ ಹೋಗಿದೆ ಅಂತ ಹೇಳ್ತಾರೆ ಸರ್. ಯಾವಾಗಲೂ ರಾಜಕೀಯ ವಿರೋಧಿಗಳು ಮೈ ಮರೆತರೆ ಒಳ್ಳೆಯದೇ ಅಲ್ವಾ? ಅವರು ಆ ರಣೋತ್ಸಾಹದಲ್ಲಿ ಮೈ ಮರೀಲಿ. ನಮಗೆ ಚುನಾವಣೆ ಗೆಲ್ಲುವ ತಂತ್ರಗಾರಿಕೆ ನಮಗೆ ಗೊತ್ತು. ಇದೇ ರೀತಿ ರಣೋತ್ಸಾಹವನ್ನು ದೇಶದ ಹಲವು ರಾಜ್ಯಗಳಲ್ಲಿ ಅವರು ತೋರಿಸಿದ್ರು. ಫಲಿತಾಂಶದ ನಂತರ ಅವ್ರದ್ದು ರೆಡಿಮೇಡ್ ಹೇಳಿಕೆ ಕರ್ನಾಟಕದಲ್ಲೂ ಕೂಡ ಕೊಡ್ತಾರೆ, ಚಿಂತೆ ಮಾಡಬೇಡಿ. ನಮಗೆ ಅವರ ದೌರ್ಬಲ್ಯ ಏನು ಅಂತ ನಮಗೆ ಗೊತ್ತು, ನಮ್ಮ ಸಾಮರ್ಥ್ಯ ಏನು ಅಂತ ನಮಗೆ ಗೊತ್ತು. ಅಪರೂಪಕ್ಕೊಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ, ಉತ್ಸಾಹ ಸ್ವಾಭಾವಿಕ. ನಾವು ವರ್ಷ ಇಡೀ ಮಾಡ್ತಾನೆ ಇರ್ತೀವಿ, ದೇಶದ ಉದ್ದಗಲಕ್ಕೂ ಮಾಡ್ತಲೇ ಇರ್ತೀವಿ. ನಮಗಿದು ಹೊಸ್ತಲ್ಲ. ಅವರು 100 ಕೋಟಿ 150 ಕೋಟಿ ಬಂಡವಾಳ ಹಾಕಿ ಮಾಡಬೇಕು. ನಮಗೆ ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅನ್ನುವಂಥದ್ರು ಮೋದಿ ಹೆಸರಿಗೆ ಜನ ಸೇರ್ತಾರೆ. ಅವರು 100 ಕೋಟಿ ಬಂಡವಾಳ ಹಾಕಿ ಸೇರಿಸಿದ್ರು, ನಮಗೆ ಮೋದಿ ಹೆಸರಿಗೆ ಜನ ಸೇರ್ತಾರೆ.